ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನಿ ವೈಷ್ಣವ ಅವರು ಹಾಗೂ ನನಗೆ ಬೆನ್ನೆಲುಬಾಗಿ ನಿಂತಂತಹ ನಮ್ಮ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರು ಹುಬ್ಬಳ್ಳಿ ಧಾರವಾಡದ ಸಂಸದರು ಆಗಿರುವಂತಹ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಟ್ರೈನಿನ ಹೆಸರನ್ನು ಯಾಕೆ ಬದಲಾಯಿಸಿದ್ರು ಬೇರೆ ಟ್ರೈನ್ ಇಡಬಹುದಿತ್ತಲ್ಲ ಅಂತ ಕೇಳುತ್ತಿರುವವರಿಗೆ ನನ್ನದು ಒಂದು ಪ್ರಶ್ನೆ ಇದೆ ಟಿಪ್ಪುಗು ಮೈಸೂರಿಗೆ ಏನ್ರಿ ಸಂಬಂಧ ಟಿಪ್ಪೇನ್ ಮೈಸೂರನ ಟಿಪ್ಪು ಶ್ರೀರಂಗಪಟ್ಟಣದವನು ಮೈಸೂರಿಗೆ ಶ್ರೀಮ ಮೈಸೂರು ಟಿಪ್ಪು ಸುಲ್ತಾನಿಗೆ ಏನು ಸಂಬಂಧ ಇದೆ ಮೈಸೂರು ಸಾಮ್ರಾಜ್ಯದಲ್ಲಿ ನಮ್ಮ ಮಹಾರಾಜರು ಕೊಟ್ಟಿರುವಂತ 100 ಕೊಡುಗೆಗಳನ್ನು ನಾನು ಹೇಳಬಲ್ಲೆ ಆದರೆ ಟಿಪ್ಪುನ ಹೆಸರನ್ನ ಅಲ್ಲ ಉಳಿಸಿಕೊಳ್ಳಬೇಕಿತ್ತು ಅಂತ ಹೇಳ್ತಿದ್ರಲ್ಲ ಅವರು ಟಿಪ್ಪುನ 100 ಕೊಡುಗೆ ಹೇಳಿಬಿಡ್ಲಿ ನೋಡೋಣ ಮೈಸೂರಿಗೆ ಹಾಗಿರಬೇಕಾದ್ರೆ ಟಿಪ್ಪು ಹೆಸರಿಗೂ ಟಿಪ್ಪುನ ಹೆಸರು ಮೈಸೂರು ಅದು ರೈಲ್ವೆಗೆ ಯಾಕೆ ಇಡಬೇಕಿತ್ತು ಮೊದಲನೇದಾಗಿ ಅದರ ಹೆಸರು ಉಳಿಸಿಕೊಳ್ಳಬೇಕಾದ ಅಗತ್ಯ ಏನಿತ್ತು ನಾನು ಉದ್ದೇಶಪೂರ್ವಕವಾಗಿಯೇ ಈ ಟ್ರೈನಿನ ಹೆಸರನ್ನ ಬದಲಾಯಿಸಿರೋದು ಭಾರತದ ರೈಲ್ವೆಯ ಇತಿಹಾಸದಲ್ಲಿ ಒಂದು ರೈಲಿಗೆ ಹೆಸರು ಕೊಟ್ಟು ಗೊತ್ತು ಏನೋ ಹೆಸರು ಕೊಟ್ಟಂತ ಹೆಸರು ಇಟ್ಟಂತ ಉದಾಹರಣೆಗಳು ಇದೆ ಹೊರತು ಬದಲಾಯಿಸಿ ಇನ್ನೊಂದು ಹೆಸರನ್ನ ಇಟ್ಟಂತ ಉದಾಹರಣೆಗಳಿಲ್ಲ ಇದು ಮೊದಲನೇ ಉದಾಹರಣೆ ಯಾಕಾಗಿ ಅಂತಂದ್ರೆ ಇವತ್ತು ಮೈಸೂರಿನಲ್ಲಿ ಇರುವಂತ ಅಭಿವೃದ್ಧಿಯ ಪ್ರತಿಯೊಂದು ದ್ಯೋತಕಗಳ ಹಿಂದೆಯೂ ಕೂಡ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಇದೆ ಹೊರತು ಟಿಪ್ಪುಗೂ ಮೈಸೂರಿಗೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೋಸ್ಕರನೇ ಹೆಸರನ್ನ ನಾನು ಉದ್ದೇಶಪೂರ್ವಕವಾಗಿಯೇ ಬದಲಾಯಿಸಿರುವಂಥದ್ದು ಆಮೇಲೆ ಹೊಸ ಟ್ರೈನ್ ಅಂತ ಬರಬಹುದಿತ್ತು ಇಂತದೆಲ್ಲ ಮಾತಾಡ್ತಿದ್ದಾರಲ್ಲ 2014 ರಲ್ಲಿ ಮೈಸೂರಿಂದ ವಾರಣಾಸಿಗೆ ತಂದಂತ ಟ್ರೈನ್ ಇಂದ ಹಿಡಿದು ಕಾಚಿಗುಡ ಎಕ್ಸ್‌ಪ್ರೆಸ್ ಇರಬಹುದು ಕೋಚುವೆಲ್ಲಿ ಇರಬಹುದು ಚೆನ್ನೈ ಸೂಪರ್ ಫಾಸ್ಟ್ ಇರಬಹುದು ಎರಡು ಮೆಮು ಟ್ರೈನ್ಗಳನ್ನು ತಂದಿದ್ದಿರುವಂಥದ್ದು ಇರ್ಬೋದು ಮೈಸೂರು ಉದಯಪುರ ಟ್ರೈನ್ ಇರುವಂಥದ್ದು ಇರ್ಬೋದು ವಿಶ್ವಮಾನವ ಎಕ್ಸ್ಪ್ರೆಸ್ ಇರ್ಬೋದು 10 ಟ್ರೈನ್ ಅಂತ ತಂದಿದ್ದೀನಿ ಇಡೀ ದೇಶದಲ್ಲಿ ಯಾವ ಸಂಸದರು ಅವರ ಕ್ಷೇತ್ರಕ್ಕೆ ಇಷ್ಟು ಕಡಿಮೆ ಅವಧಿನಲ್ಲಿ 10 ಟ್ರೈನ್ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಟ್ರೈನನ್ನು ತಂದಿದ್ದೀನಿ ಟ್ರೈನಿನ ಹೆಸರನ್ನು ಕೂಡ ನಾನು ಬದಲಾಯಿಸಿದ್ದೀನಿ ಅದಕ್ಕೆ ಉದ್ದೇಶಪೂರ್ವಕವಾಗಿ ಬದಲಾಯಿಸಿದ್ದೀನಿ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ